ಮೂರನೇ ತರಗತಿಯಲ್ಲಿ ಓದುತ್ತಿರುವ ಶನ್ ಜೋಷಫ್ ಶಾಲೆಯ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಇವತ್ತಿನ ಅವಧಿಗೆ ಸ್ವಾಗತ ಮಕ್ಕಳೇ ಎಂಟನೇ ಪಾಠವಾದ ಬಾಲಕಿಯ ಸಾಹಸ ಪಾಠದ ಅಭ್ಯಾಸ ಚಟುವಟಿಕೆಯನ್ನು ಈ ಅವಧಿಯಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಪಾಠದಲ್ಲಿ ಬರ್ತ ಹೊಸ ಪದಗಳ ಅರ್ಥಗಳನ್ನು ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ಮುಸ್ಸಂಜೆ ಮುಸ್ಸಂಜೆ ಅಂದ್ರೆ ಸೂರ್ಯ ಮುಳುಗುವ ಹೊತ್ತು ಸಮೂಹ ಅಂದರೆ ಗುಂಪು ಪ್ರವಾಸಿ ಅಂದರೆ ಪ್ರಯಾಣಿಕ ಯಾತ್ರಿಕ ಹಾಂ ಪ್ರವಾಸ ಮಾಡೋರಿಗೆ ಪ್ರವಾಸಿ ಗುಪ್ತ ಪ್ರವಾಸಕ್ಕೆ ಹೋಗಿದ್ದರು ಹಾಂ ಶೆಳೆಯು ಅಂದ್ರೆ ಎಳೆಯು ನೀರಿನ ರಭಸಕ್ಕೆ ಹುಡುಗನನ್ನು ಸೆಳೀತಲ್ಲ ಅದನ್ನು ಶೆಳೆಯು ಆಕರ್ಷಿಸು ಅಂದಂಗೆ ಆಮೇಲೆ ಪ್ರವಾಹ ಅಂದರೆ ತುಂಬಿ ಹರಿಯುವಿಕೆ ನೀರ ರಭಸವಾಗಿ ಬರುವುದನ್ನು ಪ್ರವಾಹ ಅಂತ ಕರಿತೀವಿ ಚಿತ್ಕಾರ ಅಂದರೆ ಅರಚುವಿಕೆ ಬೊಬ್ಬಿರಿಯುವಿಕೆ ಚೀರಾಡುವುದು ಅಂತ ಅರ್ಥ ಕೊಚ್ಚೆ ಅಂದ್ರೆ ಕೊಳೆತ ವಸ್ತು ಫಲಸ್ ವಸ್ತು ಫಲಸ್ ನೀರ ಅಂತ ಅರ್ಥ ಸಂದೇಶ ಅಂದರೆ ಮಹತ್ವದ ಮಾತು ಅಥವಾ ವಿಶೇಷ ಶುದ್ಧ ಸುದ್ದಿ ಅಂತ ಅರ್ಥ ನಿತ್ರಾಣ ಅಂದರೆ ಬಲಹೀನ ಶಕ್ತಿ ಇಲ್ಲದವ ದುರ್ಬಲ ಅಂತ ಅರ್ಥ ಕೊಂಡಾಡು ಅಂದರೆ ಹೊಗಳು ಹಾಂ ಅವರನ್ನು ಪ್ರಶಂಸೆ ಮಾಡು ಎಂದು ಅರ್ಥ ಎದೆಗುಂದು ಅಂದರೆ ಧೈರ್ಯ ಕಳೆದುಕೊಳ್ಳದಿರು ಕಳೆದುಕೊಳ್ಳುವುದು ಎದೆಗುಂದು ಅಂದರೆ ಏನು ಧೈರ್ಯವನ್ನು ಕಳೆದುಕೊಳ್ಳುವುದು ಹೆದರುವುದು ಅಂತ ಅರ್ಥ ನನಸು ಅಂದರೆ ಸತ್ಯ ನಿಜ ಅಂತ ಅರ್ಥ ಇನ್ನು ವಿವರ ತಿಳಿಯಿರಿ ಅಂತದ ಉತ್ತರಾಖಂಡ ಅಂದ್ರೆ ಇದು ಉತ್ತರ ಭಾರತದ ಒಂದು ರಾಜ್ಯ ನಕ್ಷನಲ್ಲಿ ತೋರಿಸಿದ್ವಿ ಕೇದಾರನಾಥ ಉತ್ತರಾಖಂಡದ ರಾಜ್ಯದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು ಅಂತ ಹೇಳಿದ್ನಲ್ಲ ಅದು ರಕ್ಷಣಾ ಪಡೆ ಅಪಾಯವಾದಾಗ ಕಾಪಾಡುವ ಸೈನಿಕರ ತಂಡ ಉಮ್ಮಳಿಸು ಮೇಲೆ ಮೇಲೆ ಬರು ಉಕ್ಕಿ ಬರು ನೀರ ರಭಸವಾಗಿ ಮೇಲೆ ಮೇಲೆ ಹಂಗೆ ಉಕ್ಕಿ ಬರ್ತಾ ಇತ್ತು ರಾಷ್ಟ್ರಪತಿ ದೇಶದ ಪ್ರಥಮ ಪ್ರಜೆ ಅಂತ ಅರ್ಥ ರಾಷ್ಟ್ರಪತಿ ವೀರಗಾಥೆ ವೀರರ ಶೌರ್ಯವನ್ನು ಕುರಿತು ಹಾಡುವ ಒಂದು ಕತೆ ಅಥವಾ ಹಾಡು ಅಂತ ಅರ್ಥ ಇನ್ನು ಸ್ವಂತ ವಾಕ್ಯ ಮೊದಲನೆಯದಾಗಿ ಗಾಬರಿ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಗಾಬರಿಗೊಳ್ಳಬಾರದು ಎರಡನೇದಾಗಿ ಸಾಹಸ ನಾವೆಲ್ಲರೂ ಯಾವುದಾದರೊಂದು ಕ್ಷೇತ್ರದಲ್ಲಿ ಸಾಹಸ ಮಾಡಬೇಕು ಮೂರನೆಯದಾಗಿ ಸಹಾಯ ಅಸಹಾಯಕರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಸಹಾಯವನ್ನು ಮಾಡುವುದು ಇನ್ನು ಗುಂಪಿಗೆ ಸೇರದ ಪದ ಅಂದರೆ ನಾಲ್ಕು ಶಬ್ದಗಳನ್ನು ಕೊಟ್ಟು ಅದರಲ್ಲಿ ಒಂದು ಮಾತ್ರ ಬೇರೆ ಅರ್ಥವನ್ನು ಹೊಂದಿರ್ತದೆ ಇನ್ನು ಮೂರು ಪದಗಳು ಒಂದೇ ಅರ್ಥವನ್ನು ಹೊಂದಿರ್ತವೆ ಅವುಗಳ ಯಾವುದನ್ನು ಒಂದು ಹೊಂದಿರುವುದಿಲ್ಲ ಅದನ್ನು ಬೇರೆ ಪ ಬೇರ್ಪಡಿಸ್ಬೇಕು ನಾವು ಇಲ್ಲಿ ನೋಡ್ರಿ ಮೊದಲನೇದಾಗಿ ತಾಯಿ ಜನನಿ ತಂದೆ ಅಮ್ಮ ಇದು ಮೂರೂ ಒಂದೇ ಅರ್ಥ ಕೊಡ್ತದೆ ಯಾವುದು ತಾಯಿ ಜನನಿ ಅಮ್ಮ ತಂದೆ ಒಂದು ಬೇರೆ ಅದಕ್ಕೆ ನಾವಿಲ್ಲಿ ಏನು ತಂದೆಯನ್ನು ಆಯ್ದು ಬರೀಬೇಕು ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಅವಮಾನ ಪ್ರಶಸ್ತಿ ಪುರಸ್ಕಾರ ಸನ್ಮಾನ ಇವೆಲ್ಲ ಪ್ರಶಸ್ತಿಗೆ ಹೋದರೆ ಅವಮಾನ ಇದು ಕೇಡನ್ನು ತೋರಿಸ್ತದೆ ಇದಕ್ಕೆ ನಾವೇನು ಮಾಡಬೇಕು ಅವಮಾನನ ತೆಗೆದು ಬೇರೆ ಕಡೆ ಬರೀಬೇಕು ಸಂತಸ ದುಃಖ ಆನಂದ ಸಂತೋಷ ಸಂತಸ ಆನಂದ ಸಂತೋಷ ಇವೆಲ್ಲ ಹ್ಯಾಪಿ ಆದರೆ ದುಃಖ ಇದು ಸ್ಯಾಡ್ ದುಃಖವನ್ನು ತೆಗೆದು ಬೇರೆ ಕಡೆ ಬರೆಯಬೇಕು ಕುಮಾರ ಕುವರಿ ಹುಡುಗಿ ಬಾಲಕಿ ಕುವರಿ ಹುಡುಗಿ ಬಾಲಕಿ ಇವೆಲ್ಲ ಹುಡುಗಿ ಸಂಬಂಧಪಟ್ಟಿದ್ರೆ ಕುಮಾರ ಇದು ಹುಡುಗಕ್ಕೆ ಸಂಬಂಧಪಡ್ತ ಪಡುತ್ತದೆ ಹಾಗಾಗಿ ನಾವು ಕುಮಾರ ಎನ್ನುವ ಶಬ್ದವನ್ನು ಬೇರೆ ಕಡೆ ಬರೆಯಬೇಕು ಇನ್ನು ನೋಡಿ ಮುಂದೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಎಲ್ಲಿದ್ದಳು ಭೀಕರ ಮಳೆ ಬಂದಾಗ ಮಹಿಕಾ ಗುಪ್ತಾ ಕೇದಾರನಾಥ ದೇವಾಲಯದ ಒಳಗಡೆ ಇದ್ದಳು ಮಹಿಕಾ ಗುಪ್ತಾಳಿಗೆ ಯಾವ ಪ್ರಶಸ್ತಿ ನೀಡಲಾಯಿತು ಎರಡನೇ ಪ್ರಶ್ನೆ ಮಹಿಕಾ ಗುಪ್ತಾಳಿಗೆ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿಯನ್ನು ನೀಡಲಾಯಿತು ಮೂರನೇ ಪ್ರಶ್ನೆ ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರೇನು ನಮ್ಮ ರೇ ರಾಷ್ಟ್ರದ ಅಥವಾ ನಮ್ಮ ದೇಶದ ಈಗಿನ ರಾಷ್ಟ್ರಪತಿಗಳ ಹೆಸರು ರಾಮನಾಥ್ ಕೋವಿಂದ್ ಇವು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇವುಗಳನ್ನು ನೀವು ಕ್ಲಾಸ್ ವರ್ಕ್ನಲ್ಲಿ ಒಂದು ಪ್ರಶ್ನೆ ಒಂದು ಆನ್ ಉತ್ತರ ಬರೆದ ಕೂಡಲೇ ಒಂದು ಲೈನನ್ನು ಗ್ಯಾಪ್ ಬಿಡ್ರಿ ಆಮೇಲೆ ಮತ್ತೆರಡನೇ ಪ್ರಶ್ನೆಯನ್ನು ಬರೀರಿ ನೀಟಾಗಿ ಕ್ಲಾಸ್ ವರ್ಕ್ ಕಾಣಿಸುತ್ತೆ ಇನ್ನು ಎರಡು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಮಹಿಕಾ ಏಕೆ ಬೊಬ್ಬಿರದಳು ಮಹಿಕಾ ಪ್ರವಾಹ ಬಂದಾಗ ಕೇದಾರನಾಥ ದೇವಾಲಯದ ಒಳಗಿದ್ದಳು ಆಗ ಅವಳಿಗೆ ಅವಳ ಅಪ್ಪ ಅಮ್ಮ ತಮ್ಮ ಕಾಣಿಸಲೇ ಇಲ್ಲ ಹೀಗಾಗಿ ಅವಳು ಗಾಬರಿಯಿಂದ ಬೊಬ್ಬಿರಿದಳು ಎರಡನೇ ಪ್ರಶ್ನೆ ರಾಷ್ಟ್ರಪತಿಯವರು ಮಕ್ಕಳಿಗೆ ನೀಡಿದ ಸಂದೇಶವೇನು ರಾಷ್ಟ್ರಪತಿಯವರು ತಮ್ಮ ಭಾಷಣದಲ್ಲಿ ಇಂದಿನ ಮಕ್ಕಳು ಮುಂದಿನ ಧೀರ ನಾಗರಿಕರಾಗಬೇಕೆಂದು ಸಂದೇಶವನ್ನು ತಮ್ಮ ಭಾಷಣದಲ್ಲಿ ನೀಡಿದರು ಇನ್ನು ಭಾಷಾ ಚಟುವಟಿಕೆಯಲ್ಲಿ ಪದಬಂಧವನ್ನು ಪೂರ್ಣಗೊಳಿಸಿರಿ ಎಂದು ಕೊಟ್ಟಿದ್ದಾರೆ ಪದಬಂಧವನ್ನು ಪೂರ್ಣಗೊಳಿಸ್ ಪೂರ್ಣಗೊಳಿಸಲು ಶಬ್ದ ಸಂಗ್ರಹ ಮಕ್ಕಳಲ್ಲಿ ಮೊದಲನೇದಾಗಿ ಬೇಕು ಈಗ ಒಂದು ಎರಡು ಬಾಕ್ಸಲ್ಲಿ ಅಕ್ಷರ ಕೊಟ್ಟು ಇನ್ನೂ ಒಂದು ಬಾಕ್ಸಲ್ಲಿ ನೀವೇ ತುಂಬ್ರಿ ಅಂತ ಕೊಟ್ಟಿರ್ತಾರೆ ಅದಕ್ಕೆ ಹೋಲಿಕೆಯಾಗುವಂಥ ಶಬ್ದ ಅರ್ಥ ಅರ್ಥಗೊಳ್ಳುವಂತೆ ಶಬ್ದಗಳನ್ನು ಬರೀಬೇಕು ಈಗ ಒಂದನೇದಾಗಿ ನೋಡಿರಿ ಸಾಹಸ ಅಂತ ಅವ್ರು ಕೊಟ್ಟಾರ ಇನ್ನೊಂದು ಸಹನೆ ಮಗಳು ಜಗಳ ಅಮರ ಸಮಯ ಮಾವನ ಪವನ ಥರನಾಗಿ ಅರ್ಥ ಬರುವಂಥ ಶಬ್ದಗಳನ್ನು ಆ ಬಾಕ್ಸ್ನಲ್ಲಿ ಜೋಡಿಸುವುದನ್ನು ಏನಂತ ಕರಿತೀವಿ ಪದಬಂಧ ಅಂತ ಕರಿತೀವಿ ಇವುಗಳ ಬಿಡಿಸುವ ಕಲೆಯನ್ನು ಮಕ್ಕಳು ರೂಢಿಸಿಕೊಳ್ಳಬೇಕು ಇನ್ನು ನೀರು ಪದಕ್ಕೆ ಸಂಬಂಧಿಸಿರುವ ಪದಗಳನ್ನು ಬರೆಯಿರಿ ನೀರು ಎಲ್ಲೆಲ್ಲಿ ಯಾವ ಮೂಲಗಳಿಂದ ಬರ್ತದೆ ಅನ್ನೋದನ್ನು ನಾವು ಬರೀಬೇಕಿವಾಗ ನೋಡಿ ಮಕ್ಕಳೇ ಒಂದು ಉದಾಹರಣೆಯನ್ನು ಅವರು ನೀರು ಕೆರೆ ಅಂಥೇಳಿ ಎಲ್ಲೆಲ್ಲಿಂದ ಬರ್ತದೆ ಅಂದ್ರೆ ಒಂದು ಬಾವಿಯಿಂದ ಆಮೇಲೆ ಹೊಂಡ ಕೆರೆ ಸಮುದ್ರ ಹಳ್ಳ ಕೊಳ್ಳ ಈ ತೆರನಾಗಿ ನೀರಿನ ಸಂಗ್ರಹ ಇರುವರ್ತಕ್ಕಂಥ ಸ್ಥಳಗಳಿವೆಲ್ಲ ಇವುಗಳ ಮೂಲಗಳಿಂದ ನಾವು ನೀರನ್ನು ಪಡಿತೀವಿ ಮಕ್ಕಳೆಲ್ಲರೂ ಈ ಬಾಲಕಿಯ ಸಾಹಸ ಈ ಪಾಠದ ಅಭ್ಯಾಸ ಚಟುವಟಿಕೆಯನ್ನು ನಿಮ್ಮ ಕ್ಲಾಸ್ ವರ್ಕ್ ನೋಟ್ಬುಕ್ನಲ್ಲಿ ನೀಟಾಗಿ ಒಂದು ಬಾರಿ ಪ್ರತಿಯೊಂದು ಪ್ರಶ್ನೆಗಳಿಗೆ ತಲೆಬರಗಳನ್ನು ಹಾಕಿ ಬರೆಯಬೇಕು ಈ ಅವಧಿಯನ್ನು ಆಲಿಸಿರುವಂಥ ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು